ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದು ನಿಮ್ಮ ಟೈಮ್ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಇಲ್ಲಿ ತನಕ ನಮಗೆ ಸಪೋರ್ಟ್ ಆಗಿ ನಿಂತು ಜನರಿಗೆ ನಮ್ಮ ಸಿನಿಮಾದ ಬಗ್ಗೆ ವಿಚಾರವನ್ನು ತಲುಪಿಸಿದ್ದಕ್ಕೆ. ಸಿನಿಮಾ ನೋಡಿದವರೆಲ್ಲರೂ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ನಗ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಚಪ್ಪಾಳೆ ಕೇಳಿಸ್ತಾ ಇತ್ತು, ವಿಸಿಲ್ ಕೇಳಿಸ್ತಾ ಇತ್ತು ಥಿಯೇಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಅದರಿಂದ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ಮ ಲೈಫಲ್ಲೂ ಈ ಥರ ಆಗಿದೆ, ನಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ, ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಪಾವನಾ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ. ನನಗೂ ತುಂಬ ಖುಷಿ ಇದೆ ಒಂದು ಒಳ್ಳೆ ಪಾತ್ರ ಮಾಡಿದ್ದಕ್ಕೆ, ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ, ಒಂದು ಮೋಟಿವೇಶನ್ ಆಗಿದ್ದಕ್ಕೆ, ಅದರಿಂದ ನನಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ, ಖುಷಿ ಸಿಕ್ಕಿದೆ. ಇಷ್ಟೆಲ್ಲ ಖುಷಿ ವಿಚಾರಗಳು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ. 16ನೇ ತಾರೀಕು ನಮ್ಮ ಜೊತೆಗೆ ಇನ್ನೂ 13 ಸಿನಿಮಾಗಳು ರಿಲೀಸ್ ಆಗಿದ್ವು. ಎಲ್ಲ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ, ಎಲ್ಲ ಹೊಸ ತಂಡಗಳು, ಕೆಲವು ಹೊಸ ತಂಡಗಳು, ಕೆಲವು ಹಳೆ ತಂಡಗಳು, ಬಟ್ ಎಲ್ಲ ಅಷ್ಟು 14 ಕನ್ನಡ ಸಿನಿಮಾಗಳು 16ನೇ ತಾರೀಕು ರಿಲೀಸ್ ಆಗಿದ್ದು. ಆ್ಯಂಡ್ 17-18ಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರಿಲೀಸ್ ಆಗ್ತವೆ. ಆ್ಯಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗನೇ ಇರೋದಿಲ್ಲ ಥಿಯೇಟ್ರಲ್ಲಿ. ಇವಾಗ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಅನ್ಸಲ್ಲ, ಆದರೆ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡೋ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನ್ಸುತ್ತೆ. ಸಿನಿಮಾ ನೋಡಿದ್ರ ಅಂತ ಕೇಳಿದ ತಕ್ಷಣ ಕೆಲವ್ರು ಫಸ್ಟ್ ರೆಸ್ಪಾನ್ಸು, ಮ್ಯಾಮ್ OTT ಲಿ ಯಾವಾಗ ಬರುತ್ತೆ, ಥಿಯೇಟ್ರಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ. ಸೊ ಇವಾಗ ಈ ಥಿಯೇಟ್ರಿಗೆ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ. ಇವಾಗ ಜನ ಬಂದ್ರು ಯಾವ್ದಕ್ ಬರ್ತಾರೆ, ಇವಾಗ ತಮಿಳ್, ತೆಲುಗು, ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರು ಫ್ಯಾಮಿಲಿ ಬಂದು ನೋಡ್ತಾರೆ, ಫುಲ್ ಹೌಸ್ ಫುಲ್ ಶೋಸ್ ಇರುತ್ತೆ. ಅದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಯಿತು. ಬಟ್ ಇಟ್ಸ್ ಓಕೆ, ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂತ ಎಲ್ಲ ಆಡಿಯನ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮೆಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅಫ್ಕೋರ್ಸ್ ಈ ಏನು ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನು ಮಾಡಬೇಕು, ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಹೀಗಿದೆ ಪರಿಸ್ಥಿತಿ. ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು, ಹೊಸ ತಂಡಗಳು, ಹೊಸ ಕಲಾವಿದರು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು. ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ. ನಾನು ಹನುಮಂತರಾವ್ ಕೌಜಲ್ಗೆ ಅಂತ, ನಾನು ಮೊದಲು ಮೀಡಿಯಾದಲ್ಲೇ ಇದ್ದು ವಿಜಯ ಕರ್ನಾಟಕದಲ್ಲಿ. ನನಗೆ ಇದೆಲ್ಲ ಮಾತಾಡುವಾಗ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು ಈ ಒಂದು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ರು, ಕೆಲವರು ಸಜೆಷನ್ಸ್ ಕೊಟ್ಟರು, ಇಲ್ಲ ಇದನ್ನು ಈ ಚೇಂಬರಲ್ಲಿ ಹೋಗಬೇಕು, ಈ ಥರ ಆಗಬೇಕು, ಆ ಥರ ಎಲ್ಲ ಆಗಬೇಕು ಅಂತ. ಬಟ್ ನನಗೆ ಅನಿಸೋದೊಂದು, ಇದೊಂದು ಮನಸ್ಥಿತಿನೇ ರಾಂಗ್. ಇದು ಒಂದು ಕಾಯ್ದೆ ಕಾನೂನಿನಿಂದ ತಡೆ ಹೇಳಲಿಕ್ಕೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇದೆಲ್ಲ ಅಂಡರ್ ಕರೆಂಟ್ ಅಂತ ನಾವು ಹೇಳ್ತೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಮುಂಚೆ ನಾವು ಸಿನಿಮಾ ನೋಡುವಾಗ, ರಾಜ್ಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಿನಿಮಾ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾವು ಹೋಗುವಾಗ ಅಲ್ಲಿ ಹೋಗಿ ಬಂದಮೇಲೆ ಒಂದು 2-3 ದಿವಸ ಅವ್ರು ಏನೇನು ಮಾಡಿದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇತ್ತು. ಅದನ್ನು ಕೆಲವೊಂದನ್ನು ನಾವು ನಮ್ಮ ಆದರ್ಶಗಳಾಗಿ ಅಳವಡಿಸ್ಕೊಂಡಿರುವಂಥ ಒಂದು ಪರಿಸ್ಥಿತಿನೂ ಇರ್ತಾ ಇತ್ತು. ಅದು ಅವತ್ತಿನ ಮನಸ್ಥಿತಿ. ಈಗ ಆ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ. ಏನಂದರೆ ದುಡ್ಡು ಕೊಟ್ಟು ಬರೋರು ಸಿನಿಮಾ ನೋಡಬೇಕು ಅನ್ನೋವಂಥ ಮನಸ್ಥಿತಿನಲ್ಲೂ ಇರೋಲ್ಲ. ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಬಿಡಿ, ಅದನ್ನು ತಿಳ್ಕೊಳ್ಳೋವಂಥ ಮನಸ್ಥಿತಿನಲ್ಲೇ ಇರಲ್ಲ. ಈ ಮನಸ್ಥಿತಿ ಹೋಗಬೇಕಂದ್ರೆ ನಿಜವಾಗ್ಲೂ ಮಾಧ್ಯಮದವರೆಲ್ಲ ಒಟ್ಟಾಗಿ ಸೇರಿ ಈ ಮನಸ್ಥಿತಿ ವಿರುದ್ಧ ಹೋರಾಡಬೇಕು ಅಂತ ನನ್ನ ಭಾವನೆ.
ಯಾಕೆ ಅಂದ್ರೆ ಈ ಮನಸ್ಥಿತಿ ಇದ್ರೆ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಇವತ್ತು ಕನ್ನಡ ಸಿನಿಮಾಗಾಗಿದೆ, ನಾಳೆ ಯಾವ ಸಿನಿಮಾಕ್ಕಾದ್ರೂ ಇದೇ ಪರಿಸ್ಥಿತಿನೇ ಆಗೋದು. ತುಂಬಾ ಹೈ ಸ್ಟ್ಯಾಂಡರ್ಡ್ ಅಲ್ಲಿ 99% ಅಥವಾ ಒಂದು ಆ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದನ್ನೆಲ್ಲ ಇಟ್ಕೊಂಡು ಇದೇ ಮನಸ್ಥಿತಿ ಇಟ್ಕೊಂಡ್ರೆ ಮುಂದೆ ಈ ಸಿನಿಮಾ ಅಲ್ಲ ಯಾವ ಸಿನಿಮಾನು ಕೂಡ ನಮ್ಮ ಮುಂದೆ ಉದ್ದಾರ ಆಗಲ್ಲ. ಸಿನಿಮಾ ಮಾಡಬೇಕು ಅಂತ ಬಂದಿರೋರು ಹೊಸಬರು ಅವ್ರು ಯಾರಿಗೂ ಕೂಡ ಒಂದು ಆಸಕ್ತಿನೂ ಉಳಿಯಲ್ಲ. ಆವಾಗ ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ಥಿಯೇಟರ್ಗಳಿದೆ, ಸಿನಿಮಾನೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಈ ಮನಸ್ಥಿತಿ ಅಲ್ಲಿವರೆಗೂ ತಗೊಂಡು ಹೋಗುತ್ತೆ ಅಂತ ನನ್ನ ಭಾವನೆ. ಅದಕ್ಕೆ ಹೋರಾಟ ನಾವು ಎಲ್ಲೆಲ್ಲೋ ಹೋಗಿ ಮಾತಾಡೋದು ಅದನ್ನ ಎಲ್ಲ ಒಂದು ಅಂಡರ್ ಕರೆಂಟ್ ಅಲ್ಲಿ ಅದೊಂದು ಪ್ಯಾರಲ್ ಆಗಿರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು ಈ ಮನಸ್ಥಿತಿಯನ್ನ ಹೊರಗೆ ತರಬೇಕು. ಈ ತರಹದ ಮನಸ್ಥಿತಿ ಬೆಳೆಯೋದಕ್ಕೆ ಬಿಡಬಾರದು. ಈ ಮನಸ್ಥಿತಿ ಬಗ್ಗೆ 4 ಜನಕ್ಕೆ ತಿಳಿಸ್ಬೇಕು. ಇದನ್ನ ನಾವು ಅಫಿಷಿಯಲಿ ಕಾನೂನುಬದ್ಧವಾಗಿ ಏನ್ ಮಾಡಬೇಕು ಅದನ್ನೆಲ್ಲ ಬೇರೆ ಒಂದು ಇದರಲ್ಲಿ ಮಾಡೋಣ. ಆದ್ರೆ ನನ್ನ ಒಂದು ಮನವಿ ನಿಮ್ಗೆಲ್ರಿಗೂ ಏನಂದ್ರೆ, ಈ ಮನಸ್ಥಿತಿ ಈ ತರ ಬೆಳೀತಾ ಇದೆ ಅನ್ನುವಂತ ಒಂದು ಸಂದೇಶವನ್ನ ಎಲ್ರಿಗೂ ತಿಳಿಸಿ. ಅಟ್ಲೀಸ್ಟ್ ಅದರಿಂದ ಕೆಲವ್ರಿಗಾದ್ರೂ ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ. ಈ ಕ್ರೌಡ್ ಪುಲ್ಲಿಂಗು, ಈ ಹಣ ಕೊಟ್ಟು ಜನರನ್ನ ತರಿಸೋದು, ಇದರಿಂದ ಯಾವ ಸಿನಿಮಾನೂ ಉದ್ದಾರ ಆಗಲ್ಲ. ಕನ್ನಡ ಅಷ್ಟೇ ಅಲ್ಲ, ಯಾವುದೇ ಸಿನಿಮಾನೂ ಉದ್ದಾರ ಆಗಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ, ಈ ಪರಿಸ್ಥಿತಿಯ ಬಗ್ಗೆ, ಈ ಮನಸ್ಥಿತಿಯ ಬಗ್ಗೆ ನೀವು ಜನರಲ್ಲಿ ತಿಳಿಸಿ. ಆ ಒಂದು ಮನಸ್ಥಿತಿಯಿಂದ ಸಿನಿಮಾ ನೋಡೋದು ಬೇಡ. ಜನ ಓ ಟಿ ಟಿ ಬಂದಿರ್ಬೋದು, ಆಮೇಲೆ ಓ ಟಿ ಟಿ ನೋಡ್ತಾರೆ. ಆದರೆ ಕನ್ನಡಿಗರು ತುಂಬ ಜನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋರು ಇದ್ದಾರೆ. ಬಹಳಷ್ಟು ಜನ ನೋಡ್ತಾರೆ ಸಿನಿಮಾನ, ಇಲ್ಲ ಅಂತಲ್ಲ. ಏನಾಗುತ್ತೆ, ಸಾಮಾನ್ಯವಾಗಿ ಕೆಲವ್ರಿಗೆ ಇವತ್ತಾಗಲ್ಲ, ನಾಳೆ ಆಗಲ್ಲ, ಈ ಥರ ಎಲ್ಲ ಇರೋವಂಥ ಸಮಯದಲ್ಲಿ ವಾರಗಟ್ಟಲೆ ನಾವು ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥದ್ರಲ್ಲಿ ಸಂತೋಷ್ ಅವ್ರು ಹೇಳಿದರು, ಬೇರೆ ಭಾಷೆದಾಗಿರ್ಬೋದು, ಇದ್ರ ಭಾಷೆದಾಗಿರ್ಬೋದು ಅಂತ. ಆದರೆ ಮೊಟ್ಟ ಮೊದಲನೆಯದಾಗಿ ಈ ಮನಸ್ಥಿತಿ ಅಫೆಕ್ಟ್ ಆಗ್ತಾ ಇರೋದು ಕನ್ನಡ ಭಾಷೆ ಚಿತ್ರಗಳಿಗೆ, ನಾಳೆ ಇನ್ನೊಂದು ಭಾಷೆಗೂ ಆಗ್ಬೋದು. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಈ ಮನಸ್ಥಿತಿಯ ಬಗ್ಗೆ ಎಚ್ಚರ ಮತ್ತು ಕಾಳಜಿ, ಮತ್ತು ಇದರ ಬಗ್ಗೆ ತಾವೆಲ್ಲರೂ ಕೂಡ ಜನರಿಗೆ ಪ್ರಚಾರ ಪಡಿಸಿ ಈ ಮನಸ್ಥಿತಿಯನ್ನು ತೊಡೆದು ಹಾಕೋಣ. ಇನ್ನೊಂದು ದಾರಿನಲ್ಲಿ ಪ್ಯಾರಲಲ್ ಆಗಿ ನಾವು ಕಾನೂನುಬದ್ಧವಾಗಿ ಏನು ಮಾಡಬೇಕು, ಎಲ್ಲಿ ಮಾತಾಡಬೇಕು, ಆ ವಿಷಯವನ್ನು ಮಾತಾಡೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಧನ್ಯವಾದಗಳು. ರಾಧೇ ಕೃಷ್ಣ. ಅಂತಾರಾಷ್ಟ್ರೀಯ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟ್ಗೆ ನಮ್ಮ ಫಿಲಮ್ಮು ರವಿಕೆ ಪ್ರಸಂಗ ಸೆಲೆಕ್ಷನ್ ಆಗಿದೆ ಅನ್ನೋದು ಒಂದು ಖುಷಿ ವಿಷಯ. ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ, ನಮ್ಮ ಕನ್ನಡ ಭಾಷೆ ಚಿತ್ರಗಳು, ಆ ಒಂದು 13 ಚಿತ್ರಗಳು ರಿಲೀಸ್ ಆಗಿದೆ. ಅದರಲ್ಲಿ ಕೆಲವೊಂದು ಅಂದರೆ ಒಂದು 5 ಚಿತ್ರ ಸಕ್ಸಸ್ ಆಗಿದೆ. ಅದನ್ನು ನಾವು ಇದರಲ್ಲೆಲ್ಲ ಚೆಕ್ ಮಾಡಿದಾಗ 9.8 ಇದೆ ರವಿಕೆ ಪ್ರಸಂಗ. ಈ ರೀತಿ ಚೆನ್ನಾಗಿ ಮೂಡ್ ಬರ್ತಾ ಇರೋ ಚಿತ್ರನ 60 ಥಿಯೇಟರ್ಗಳು ಕೊಟ್ಟಿದ್ದು ತಗೊಂಡಿರೋದೇ ಒಂದು ದೊಡ್ಡ ಸಾಹಸ. ಅದು ಒಳ್ಳೆ ರೀತಿಲಿ ಸಕ್ಸಸ್ ಆಗಿ ಓಡ್ತಿರೋ ಟೈಮಲ್ಲೇ 28 ಥಿಯೇಟರ್ಗಳಿಗೆ ಇಳಿದಿದೆ. ಇನ್ನು ನೆಕ್ಸ್ಟು ಶುಕ್ರವಾರ ಇದರಷ್ಟೊತ್ತಿಗೆ ಥಿಯೇಟ್ರು ನಮಗೆ ಸಿಗುತ್ತೆ, ಇರುತ್ತೆ ಈ ಚಿತ್ರ ಅನ್ನೋದೇ ಡೌಟು. ಓಡ್ತಿರೋ ಚಿತ್ರದ ಕಥೆ ಹಿಂಗಾದಾಗ ಇನ್ನು ಓಡ್ದಿರೋ ಚಿತ್ರಗಳ ಪರಿಸ್ಥಿತಿ ಏನು ಅನ್ನೋದನ್ನ ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದಿಂದಲೇ ನಾನು ಕನ್ನಡ ಪರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಮೊನ್ನೆ ನಮ್ಮ ಮನೆಗೆ ಬಂದಾಗ ಮೇಡಮ್ ಅವರು ಹೇಳ್ತಾಯಿದ್ರು, ಫೇಸ್ಬುಕ್ ಲೈವಲ್ಲಿ ಇದ್ರಂತೆ ಮೇಡಮ್ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಕೆಲವ್ರ ಹತ್ರ ಭಾಷೆ ಮಾತಾಡ್ತಿದ್ದಾಗ ಈ 15 ವರ್ಷಗಳ ಹಿಂದಿನ ಚಿತ್ರಗಳು ಫುಲ್ ಆಗ್ತಿದ್ದಾಗ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಆಗ ಕೆಲವರು ಹೇಳಿದ್ರಂತೆ, ಹೌದು ನಾವು ತಮಿಳು ಭಾಷೆ ತಮಿಳು ತೆಲುಗು ಭಾಷೆಗಳನ್ನ ನಾವು ಆ ಭಾಷೆಗೆ ನಾವು ನೋಡೋಕೆ ಇಷ್ಟಪಡ್ತೀವಿ, ನಿಮ್ಮ ಚಿತ್ರನೂ ಭಾಷೆಗೆ ಡಬ್ಬಿಂಗ್ ಮಾಡಿ ನಿಮ್ಮ ಚಿತ್ರನೂ ಗೆಲ್ಲಿಸ್ತೀವಿ ಅಂತ ಹೇಳಿದ್ರಂತೆ. ನಾನು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ತಿಂದ ಟೈಮಲ್ಲಿ ಅವ್ರಿಗೆ ನಾನು ಸೆಲ್ಯೂಟ್ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಅವರು ಆ ಭಾಷೆನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಅವ್ರಿಗೆ ಸೆಲ್ಯೂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಿಳ್ಕೊಂಡಂಗೆ ನಮ್ಮ ಕವಿಗಳಾಗಿರ್ಬೋದು ಹಿರಿಕರಾಗಿರ್ಬೋದು ಎಲ್ಲ ಭಾಷೆಯನ್ನು ಪ್ರೀತಿಸಿ ಕನ್ನಡ ಭಾಷೆನ ಗೌರವಿಸಿ ಅಂತ ಹೇಳಿದ್ದಾರೆ. ನಮ್ಮ ಜನಗಳು ನಮ್ಮ ಭಾಷೆನ ಗೌರವಿಸಿ ಪ್ರೀತಿಸಿ ಈ ಸಕ್ಸಸ್ ಆಗಿರೋ ಚಿತ್ರನ ಯಾಕೆ ಗೆಲ್ಲಿಸಬಾರ್ದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಮುಂದಿನ ದಿನಗಳಲ್ಲಿ ನೀವು ಓಡ್ತಿರೋ ಪಿಕ್ಚರ್ನ ಇವಾಗ ಓಡ್ತಾ ಇದೆ ಸಕ್ಸಸ್ ಆಗಿದೆ ಪಿಕ್ಚರ್ ಅಂತ ಹೇಳ್ತಿರಲ್ಲ ಹೆಂಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಈಗ ಒಂದು ಚೆನ್ನಾಗಿರೋ ಪಿಕ್ಚರ್ ಇಲ್ಲದೆ ಹೋದ್ರೆ ಇಂಟರ್ನ್ಯಾಷನಲ್ ಫೆಸ್ಟ್ಗೆ ಸೆಲೆಕ್ಷನ್ ಆಗೋದಿಲ್ಲ. ಇದು ಸೆಲೆಕ್ಷನ್ ಆಗಿದೆ, ಹಾಗಾಗಿ ಫಿಲಮ್ ಗೆದ್ದಿದೆ ಅಂತ ಹೇಳ್ತೀನಿ.
ಮತ್ತೆ ಬಂದು ನೋಡ್ತಿರೋ ಕ್ರೌಡ್ಗಳು ಪ್ರೇಕ್ಷಕರು ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈ ಚಿತ್ರನೇ ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳಲ್ಲಿ ಬರಲ್ಲ ಅಂದಾಗ ಈ ನೋವನ್ನ ನಾವು ಯಾರ ಹತ್ರ ತೊಡ್ಕೋಬೇಕು? ಆ ನೋವನ್ನ ಹೇಳ್ಕೊಳ್ಳೋದಕ್ಕೋಸ್ಕರನೇ, ಅದ್ರ ವಿಷಯನ ಹೇಳೋದಕ್ಕೋಸ್ಕರನೇ ನಮ್ಗೊಂದು ವೇದಿಕೆ ಬೇಕಿತ್ತು. ಅದನ್ನ ದೊಡ್ಡ ಮಟ್ಟ ತಿಳಿಸೋದಕ್ಕೆ ನಮ್ಗೆ ಸಹಕಾರ ಬೆನ್ನೆಲುವಾಗಿ ದೊಡ್ಡ ವಿಷಯದಲ್ಲಿ ನಮ್ಗೆ ಒಂದು ಸಹಕಾರ ಕೊಡ್ಬೇಕಾದ್ರು ಮಾಧ್ಯಮ ಮಿತ್ರರು, ಅವರು ಈ ವಿಷಯನ ಒಂದು ದೊಡ್ಡದಾಗಿ ತಿಳಿಸಿ ಮುಂದೆ ಬರುವಂತ ಕನ್ನಡ ಚಿತ್ರಗಳೇ ಆಗಿರ್ಬೋದು. ಇವಾಗ ಬಂದು ಅಳಲು ತೊಡ್ಕೊಂಡು ತುಂಬಾ ಚಿತ್ರಗಳು ಸಕ್ಸಸ್ ಆಗಿರೋ ಚಿತ್ರಗಳು, ಫೇಲ್ಯೂರ್ ಆಗಿದ್ದು ಚಿತ್ರಗಳು ಎಲ್ಲಾರ್ಗು ಸಹಕಾರ ಕೊಟ್ಟು ಒಂದು ವಿಷಯ ದೊಡ್ಡ ವಿಷಯ ಮಾಡಿ ಇದನ್ನ ಕನ್ನಡ ಚಿತ್ರಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಕ್ಕೆ ನಾನು ಕೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಕಂದೇಶ್ ಶೆಟ್ಟಿ ಅಂತ. ಒಂದು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಒಂದೇ ಇದ್ರೆ ಸಾಲದು, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತು. ಇಂಡಸ್ಟ್ರೀಲಿ ಇಷ್ಟು ಪ್ರಾಬ್ಲಮ್ ಇರೋದು ನಿಮ್ಗೆ ಇಲ್ಲಿರೋರಿಗೂ ಗೊತ್ತು, ಇಂಡಸ್ಟ್ರೀಲಿಯವ್ರಿಗೂ ಗೊತ್ತು. ಬಟ್ ಇಂಡಸ್ಟ್ರಿ ಕಡೆಯಿಂದ ಕನ್ನಡ ಮೂವೀಸ್ ಮಾಡೋದಕ್ಕೆ ಏನು ಸಪೋರ್ಟ್ ಸಿಗ್ತದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 13 ಮೂವಿ ಒಂದೇ ಸಲ ರಿಲೀಸ್ ಆಗುತ್ತೆ, ಒಂದು 2 weeks ಬ್ಯಾಕು ಒಂದು 3 ಫಿಲಮ್ ರಿಲೀಸ್ ಆಗುತ್ತೆ, ಅದಕ್ಕೇನು ಒಂದು ಏನು ಇಲ್ವೇ ಇಲ್ಲ, ಪ್ಯಾರಾಮೀಟರ್ ಅಂತ ಇಲ್ವೇ ಇಲ್ಲ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಆಗಿದೆ. ಚಿಕ್ಕ ಚಿಕ್ಕದೆಲ್ಲ ಸರಿ ಮಾಡ್ಕೊಂಡು ಮುಂದೆ ಹೋದರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಬೆಳೆಸ್ಬೇಕು ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರದ ಸಪೋರ್ಟ್ ಬೇಕು. ಕನ್ನಡದಲ್ಲಿ ಸಿನಿಮಾ ಮಾಡಲಿಕ್ಕೆ, ಸಿನಿಮಾ ಸ್ಟಾರ್ಟ್ ಮಾಡಲಿಕ್ಕೂ ದುಡ್ಡು ತರಬೇಕು, ಮತ್ತು ಅದನ್ನು ಪ್ರಮೋಷನ್ ಮಾಡಲಿಕ್ಕೂ ದುಡ್ಡು ತರಬೇಕು, ಮತ್ತು ಅದು ಸಿನಿಮಾ ನೋಡ್ಲಿಕ್ಕೆ ಜನಕ್ಕೆ ದುಡ್ಡು ಖರ್ಚು ಮಾಡಿ ಜನಕ್ಕೆ ತಂದು ಸಿನಿಮಾ ನೋಡಿಸ್ಬೇಕು. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಅದಲ್ಲದೆ 13 ಸಿನಿಮಾ ರಿಲೀಸ್ ಆಗ್ತಾ ಇದ್ದಾಗ ಮಧ್ಯದಲ್ಲಿ ತಮಿಳು ಸಿನಿಮಾ ರಿಲೀಸ್ ಮಾಡ್ತಾರೆ, 15 ವರ್ಷದ ಸಿನಿಮಾ. 13 ಸಿನಿಮಾ ಕನ್ನಡ ಸಿನಿಮಾ ಇದ್ದಾಗ ರಿಲೀಸ್ ಮಾಡ್ತಾರೆ ತಮಿಳು ಸಿನಿಮಾನ, ಅದು ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ನೀವೆಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಅದ್ರ ಬಗ್ಗೆ ಒಂದು ಇಶ್ಯೂ ಮಾಡಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡಿಗರಿಗೆ ಇದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ನಾನು.